ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ವಿಜಯದಶಮಿ ಅಂಗವಾಗಿ ಪಟ್ಟಣದ ಮಾರುತಿ ಬಡಾವಣೆಯ ಶ್ರೀ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜಿಸಿದರು. ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ರೀಡಾ ಭಾರತಿ ಕ್ಷೇತ್ರೀಯ ಪ್ರಮುಖ್ ಚಂದ್ರಶೇಖರ್ ಜಾಗೀರ್ದಾರ್ ಅವರು, ಜಗತ್ತಿನ ಅತಿದೊಡ್ಡ ಸ್ವಯಂ ಸೇವಾ ಸಂಘಟನೆಯಾಗಿ ಹೊರಹೊಮ್ಮಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವ ಮಹತ್ ಕಾರ್ಯದಲ್ಲಿ ತೊಡಗಿದೆ ಎಂದು ಹೇಳಿದರು ಎಂಬ ಸುದ್ದಿ ವರದಿಯಾಗಿದೆ. ವರದಿಗಾರ ರುದ್ರೇಶ್, ಇಟ್ ಇಸ್ಎ ಟಿವಿ, ಮೊಳಕಾಲ್ಮೂರು. ಒಂದು ದಿನ ಹೀಗೆ ಬರಬೇಕು, ಸಂಘಕ್ಕೆ ಪ್ರತ್ಯೇಕವಾದಂತ ಅಸ್ತಿತ್ವವೇ ಇರಬಾರ್ದು, ಇದು RSS ಅಂತ ಯಾರು ಗುರುತಿಸಲೇಬಾರ್ದು ಅಂತ ಸ್ಥಿತಿ ತಲುಪಬೇಕು ಅಂತ. ಸಮಾಜದಲ್ಲಿ ಒಂದು ಸಂಘಟನೆಯಾಗಿ ಅತಿ ದೊಡ್ಡ ಸಂಘಟನೆಯಾಗಿ ಉಳಿಬೇಕು ಅನ್ನುವಂಥ ಅದು ನಮ್ಮ ಕೆಲಸ ಅಲ್ಲ, ಇಡೀ ಸಮಾಜವನ್ನೇ ಸಂಘಟನೆ ಮಾಡೋ ಕೆಲಸ. ಸಮಾಜದಲ್ಲಿ ಪ್ರತ್ಯೇಕವಾಗಿ ನಾವೇನು ಇರಬೇಕಾಗಿಲ್ಲ, ಇಡೀ ಸಮಾಜವನ್ನು ಸಂಘಟನೆ ಮಾಡೋ ಕೆಲಸ ನಮ್ಮದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು 100 ವರ್ಷಗಳಿರಬೇಕು, ಅದಕ್ಕೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಸೆಂಟನರಿ ಆಗಬೇಕು, ಇದ್ಯಾವುದು ನಮಗೆ ಮೋಹ ಇಲ್ಲ. ನಮಗೆ ಚಿಂತೆ ಏನಿರುತ್ತೆ, 100 ವರ್ಷಗಳಾಗ್ತಾ ಬಂತು ಇನ್ನೂ ಯಾಕೆ ಕೆಲಸ ಪೂರ್ತಿ ಆಗಲಿಲ್ಲ ಅನ್ನೋದೇ ನಮ್ಮ ಚಿಂತೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.